ಆತ್ಮೀಯ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ಅಧ್ಯಾಯ 5, ಭಾರತೀಯ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ. 5 ಅಂಕದ ಪ್ರಶ್ನೋತ್ತರಗಳು, ಭಾಗ 2. ಪ್ರಶ್ನೆ 2, ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ವಿವರಿಸಿ. ಉತ್ತರ, ಸಾಮಾಜಿಕ ಸಮಸ್ಯೆಗಳು: 1, ಅನಕ್ಷರತೆ; 2, ಗ್ರಾಮ ಬಡತನ; 3, ಆರೋಗ್ಯದ ಸಮಸ್ಯೆಗಳು. ವಿವರಣೆ ಇಟಿಕೆ: ಭಾರತದ ಗ್ರಾಮಗಳ ಸಮಸ್ಯೆಗಳು ಗ್ರಾಮದಿಂದ ಗ್ರಾಮಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆಯಾಗಿವೆ. ಗ್ರಾಮೀಣ ಸಮಸ್ಯೆಗಳನ್ನು ಸಾಮಾಜಿಕ, ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳೆಂದು ವರ್ಗೀಕರಿಸಬಹುದು. ಗ್ರಾಮದ ಸಾಮಾಜಿಕ ಸಮಸ್ಯೆಗಳು ಈ ಕೆಳಗಿನಂತಿವೆ. 1, ಅನಕ್ಷರತೆ. ಭಾರತೀಯ ಗ್ರಾಮಗಳಲ್ಲಿ ಅನಕ್ಷರತೆ ಒಂದು ಪ್ರಮುಖ ಸಾಮಾಜಿಕ ಸಮಸ್ಯೆಯಾಗಿದೆ. ಗ್ರಾಮಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ಕೊರತೆ, ಶಿಕ್ಷಕರ ಕೊರತೆ ಇದೆ. ಅರ್ಧದಲ್ಲಿ ಶಾಲೆ ಬಿಡುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಕೆಲವು ಶಿಕ್ಷಣ ಸಂಸ್ಥೆಗಳಿಗೆ ಸಮರ್ಪಕವಾದ ಕಟ್ಟಡ, ಗ್ರಂಥಾಲಯ, ಪ್ರಯೋಗಶಾಲೆ, ಕ್ರೀಡಾ ಮೈದಾನ, ಶಾಲಾ ಕೊಠಡಿಗಳ ಕೊರತೆ, ಕುಡಿಯುವ ನೀರಿನ ಅಲಭ್ಯತೆ ಮುಂತಾದ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. 2, ಗ್ರಾಮೀಣ ಬಡತನ. ಗ್ರಾಮ ಮತ್ತು ಬಡತನ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಮಳೆ ಅವಲಂಬಿತ ಕೃಷಿ, ನೀರಾವರಿ ಸೌಲಭ್ಯಗಳ ಕೊರತೆ, ನಿರುದ್ಯೋಗ, ಅಸಮರ್ಪಕ ಮಾರುಕಟ್ಟೆ ವ್ಯವಸ್ಥೆ, ಹೆಚ್ಚುತ್ತಿರುವ ಜನಸಂಖ್ಯೆ ಮುಂತಾದ ಕಾರಣಗಳು ಗ್ರಾಮೀಣ ಜನರ ಬಡತನಕ್ಕೆ ಕಾರಣಗಳಾಗಿವೆ. ಜಾಗತಿಕ ಬ್ಯಾಂಕ್ 1996ರಲ್ಲಿ ರಾಜಸ್ಥಾನದ 7 ಜಿಲ್ಲೆಗಳಲ್ಲಿ ಕ್ಷೇತ್ರ ಅಧ್ಯಯನ ಕೈಗೊಂಡು ಬಡತನಕ್ಕೆ ಹಲವಾರು ಕಾರಣಗಳನ್ನು ಗುರುತಿಸಿದೆ. ಅವು ಈ ಕೆಳಗಿನಂತಿವೆ. 1, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಅಸಮರ್ಪಕ ಅನುಷ್ಠಾನ. 2, ಕೃಷಿಯೇತರ ವೃತ್ತಿಯಲ್ಲಿ ಸೀಮಿತ ಜನರು ಪಾಲ್ಗೊಳ್ಳುವುದು. 3, ಸಾಂಪ್ರದಾಯಿಕ ಕೃಷಿ ಪದ್ಧತಿ. 4, ವಿದ್ಯುಚ್ಛಕ್ತಿಗಳ ಕೊರತೆ. 5, ಸಾಲ ಸೌಲಭ್ಯಗಳ ಕೊರತೆ. 6, ಗುಣಮಟ್ಟದ ಶಿಕ್ಷಣದ ಕೊರತೆ. 7, ನೀರಾವರಿ ಸೌಲಭ್ಯಗಳ ಕೊರತೆ. 8, ಗುಣಮಟ್ಟದ ಜಾನುವಾರುಗಳು ಇಲ್ಲದಿರುವುದು. 9, ಸಮುದಾಯ ನಾಯಕತ್ವದ ಕೊರತೆ. 10, ಅಭಿವೃದ್ಧಿ ಕಾರ್ಯಗಳಲ್ಲಿ ಮಹಿಳೆಯರ ಸಹಭಾಗಿತ್ವದ ಕೊರತೆ. 11, ಅಂತರ್ಜಾತಿ ಸಂಘರ್ಷಗಳು. 12, ವಿವಾಹ, ತಿಥಿ, ಹಬ್ಬ, ಹರಿದಿನ, ಮುಂಜಿ ಮುಂತಾದ ಅನುತ್ಪಾದಕ ಕಾರ್ಯಗಳಿಗೆ ದುಂದು ವೆಚ್ಚ ಮುಂತಾದವು. 3, ಆರೋಗ್ಯದ ಸಮಸ್ಯೆಗಳು. ಭಾರತದ ಗ್ರಾಮಗಳಲ್ಲಿ ಇಂದಿಗೂ ಸಹ 68.2% ಜನ ವಾಸಿಸುತ್ತಿದ್ದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಣಿತ ವೈದ್ಯರ ಕೊರತೆ ಇದೆ. ಇದರಿಂದ ಜನನ ದರ, ಮರಣ ದರ, ಶಿಶು ಮರಣ ದರ, ತಾಯಿ ಮರಣ ದರ ಹೆಚ್ಚಾಗಿವೆ. ಅಪೌಷ್ಟಿಕ ಆಹಾರ, ಸಾಂಕ್ರಾಮಿಕ ರೋಗಗಳು, ಅನೈರ್ಮಲ್ಯತೆ, ಮದ್ಯಪಾನ ಮತ್ತು ತಂಬಾಕಿನ ಉತ್ಪಾದನೆಗಳ ಸೇವನೆ ಮುಂತಾದವುಗಳು ಗ್ರಾಮೀಣ ಪ್ರದೇಶದಲ್ಲಿ ಜನರ ಆರೋಗ್ಯವನ್ನು ಮತ್ತಷ್ಟು ಹಾಳು ಮಾಡುತ್ತಿವೆ. ಎಂಡೋಸಲ್ಫಾನ್ ಕೀಟನಾಶಕದ ಬಳಕೆಯಿಂದ ಜನರ ಆರೋಗ್ಯ ಹೆಚ್ಚು ಹಾಳಾಗುತ್ತಿದೆ. ಉದಾಹರಣೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 5,000 ಜನ ಎಂಡೋಸಲ್ಫಾನ್ನಿಂದ ರೋಗ ಪೀಡಿತರಾಗಿದ್ದಾರೆ. ಉಪಸಂಹಾರ: ಅನಕ್ಷರತೆ, ಅಜ್ಞಾನ, ಮೂಢನಂಬಿಕೆಗಳು, ಅನೈರ್ಮಲ್ಯತೆ, ಸಾಂಕ್ರಾಮಿಕ ರೋಗಗಳು, ಪೌಷ್ಟಿಕಾಹಾರದ ಕೊರತೆ ಮುಂತಾದವು ಗ್ರಾಮೀಣ ಸಮುದಾಯದ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣ ಆಗಿವೆ ಎಂದೇ ಹೇಳಬಹುದು. ಧನ್ಯವಾದಗಳು.